ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ. ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕಿನ 4 ಕೇಂದ್ರಗಳಲ್ಲಿ ದಿನಾಂಕ 1/3/2019 ದ್ವಿತೀಯ ಪಿಯುಸಿಯ ಪರೀಕ್ಷೆಗಳನ್ನು ನಡೆಸಲಾಯಿತು. ಶಿರಾ ತಾಲೂಕಿನಾದ್ಯಂತ 4 ಕೇಂದ್ರಗಳಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆ ಮಾರ್ಚ್ 1 ಪ್ರಾರಂಭವಾಯಿತು. ತಾಲೂಕಿನಲ್ಲಿರುವ 24 ಕಾಲೇಜುಗಳ ಪೈಕಿ ಕಲಾ ವಿಭಾಗದಿಂದ 667, ವಾಣಿಜ್ಯ ವಿಭಾಗದಿಂದ 1009, ವಿಜ್ಞಾನ ವಿಭಾಗದಿಂದ 613 ವಿದ್ಯಾರ್ಥಿಗಳು ಸೇರಿದಂತೆ ಒಟ್ಟು 2289 ವಿದ್ಯಾರ್ಥಿಗಳು ಮೊದಲ ಸಲ ಪರೀಕ್ಷೆ ತೆಗೆದುಕೊಂಡಿದ್ದಾರೆ. ಪುನರಾವರ್ತಿತ ವಿದ್ಯಾರ್ಥಿಗಳು 216 ಮತ್ತು ಖಾಸಗಿ ವಿದ್ಯಾರ್ಥಿಗಳು 99 ಸೇರಿ ಒಟ್ಟು ಶಿರಾ ತಾಲೂಕಿನಲ್ಲಿ 2604 ವಿದ್ಯಾರ್ಥಿಗಳು ಪರೀಕ್ಷೆಗೆ ಕುಳಿತಿದ್ದಾರೆ. ಪರೀಕ್ಷೆ ನಡೆಯುವ 4 ಕೇಂದ್ರಗಳಲ್ಲಿ ಈ ಬಾರಿ ಸಿಸಿ ಕ್ಯಾಮೆರಾ ಅಳವಡಿಸಿರುವುದು ವಿಶೇಷವಾಗಿತ್ತು. ಮೊದಲ ದಿನದ ಭೌತಶಾಸ್ತ್ರ, ಅರ್ಥಶಾಸ್ತ್ರ ವಿಷಯಗಳ ಪರೀಕ್ಷೆ ಬಿಗಿ ಬಂದೋಬಸ್ತ್ನಲ್ಲಿ ನಡೆಯಿತು. ದ್ವಿತೀಯ ಪಿಯುಸಿ ಪರೀಕ್ಷೆಯು ಎಲ್ಲ ವಿಭಾಗಗಳ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಣಾಯಕವಾಗಿರುವುದರಿಂದ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಈ ಪರೀಕ್ಷೆಗೆ ಹೆಚ್ಚಿನ ಮಹತ್ವ ನೀಡುತ್ತಾರೆ. ಬೆಳಗ್ಗೆ 10:00 ಪ್ರಾರಂಭವಾಗುವ ಪರೀಕ್ಷೆಗೆ ಗ್ರಾಮಾಂತರ ಪ್ರದೇಶದಿಂದ ಬೆಳಗ್ಗೆ 8:30 ವಿದ್ಯಾರ್ಥಿಗಳು ಆಗಮಿಸಿ ತಮ್ಮ ಕೇಂದ್ರದಲ್ಲಿನ ಕೊಠಡಿ ಸಂಖ್ಯೆಗಳ ಬಗ್ಗೆ ತಿಳಿದುಕೊಳ್ಳಲು ಕಾತರಿಸುತ್ತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು. ಪರೀಕ್ಷೆಗೆ ಬಂದ ವಿದ್ಯಾರ್ಥಿಗಳನ್ನು ಶ್ರೀ ಟಿವಿ ತಂಡ ಮಾತನಾಡಿಸಿದಾಗ, ಹೆಸರೇನಮ್ಮ? ಯಾವ ಕಾಲೇಜಿಂದ ಬಂದಿದ್ದ? ಗವರ್ನಮೆಂಟ್ ಜೂನಿಯರ್ ಕಾಲೇಜ್. ಏನು ಓದ್ತಾ ಇರೋದು? ಕಾಮರ್ಸ್. ಯಾವ್ದಿರೋದು ಎಕ್ಸಾಮ್ ಇವತ್ತು? ಎಕನಾಮಿಕ್ಸ್ ಎಕ್ಸಾಮ್ ಇದೆ. ಹಾಂ, ಹೇಗೆ ಓದಿದ್ಯಮ್ಮ ಎಲ್ಲ? ಎಷ್ಟು ಬರುತ್ತೆ ಎಕನಾಮಿಕ್ಸ್? ಅಲ್ಲ, ಎಷ್ಟು ಪರ್ಸೆಂಟ್ ಬರ್ಬೋದು? ಎಲ್ಲ ಬರುತ್ತೆ. ನಿನ್ನ ಎಕ್ಸ್ಪೆಕ್ಟೇಷನ್? ಓಕೆ, ಥ್ಯಾಂಕ್ ಯು. ನಿನ್ನ ಹೆಸರೇನಮ್ಮ? ಯಾವ ಸ್ಕೂಲಿಂದ ಬಂದಿರೋದು? ಹುಡುಗೇನಹಳ್ಳಿನಾ? ಯಾವುದು ನಿಮ್ಮ ಇದು ಸಬ್ಜೆಕ್ಟ್? ಫಿಸಿಕ್ಸ್. ಹೇಗೆ ಓದಿದ್ಯಮ್ಮ? ಎಷ್ಟು ಬರುತ್ತೆ ಪರ್ಸೆಂಟೇಜ್? ಓಕೆ, ಥ್ಯಾಂಕ್ ಯು ಅಮ್ಮ. ಹೆಸರು? ಯಾವ ಕಾಲೇಜು? ಗುಳ್ಗೇನಹಳ್ಳಿ ಗೌರ್ಮೆಂಟ್ ಕಾಲೇಜ್. ಯಾವುದು ಸಬ್ಜೆಕ್ಟ್ ನಿಮ್ಮದು? ಕಾಮರ್ಸ್. ಎಕನಾಮಿಕ್ಸ್. ಹೇಗೆ ಓದಿದ್ಯಮ್ಮ? ಥ್ಯಾಂಕ್ ಯು. ಹಾಂ, ಯಾವ್ದು ಬ್ರಾಂಚ್? ಆರ್ಟ್ಸಾ? ಯಾವ ಸಬ್ಜೆಕ್ಟ್ ಇರೋದು ಇವತ್ತು? ಚೆನ್ನಾಗಿ ಓದಿದ್ಯಾ? ಓಕೆ, ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಎಲ್ಲಿ, ಯಾವ ಕಾಲೇಜಲ್ಲಿ ಓದ್ತಾ ಇರೋದು? ಗೌರ್ಮೆಂಟ್ ಪಿ ಯು ಕಾಲೇಜ. ಯಾವ ಸಬ್ಜೆಕ್ಟ್ ಅಮ್ಮ ಇರೋದು ಇವತ್ತು? ಫಿಸಿಕ್ಸ್. ಹೇಗೆ ಓದಿದ್ಯಮ್ಮ?
ಎಷ್ಟು ಬರುತ್ತೆ ಪರ್ಸೆಂಟೇಜು? ಏನಾಗಬೇಕು ಅಂತ ಇದೆಯಾ? ಇಂಜಿನಿಯರ್ ಆಗಬೇಕು ಅಂತ, ಡಾಕ್ಟರ್ ಆಗಬೇಕು, ಇಲ್ಲ ಏನು ಮಾಡಬೇಕು? ಡಾಕ್ಟರ್ ಆಗಬೇಕಂತ. ಓಕೆ ಮಾ, ಆಲ್ ದಿ ಬೆಸ್ಟ್ ಅಂತ. ಮೊದಲಿಂದ ಹೇಳಿ ಸರ್, ಕೇಳಿ ಸರ್. ನಾನು ಬಿ ಪಿ ಪಾಂಡುರಂಗಯ್ಯ, ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ಪ್ರಾಂಶುಪಾಲರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಸರ್, ಪಿ ಯು ಸಿ ಎಷ್ಟು ಶಿರಾ ತಾಲೂಕಲ್ಲಿ, ಎಷ್ಟು ಸೆಂಟ್ರಲ್ಲಿ ನಡೀತಾ ಇದೆ ಸರ್? ಟೋಟಲಿ 4 ಸೆಂಟ್ರಲ್ಲಿ ಎಕ್ಸಾಮಿನೇಷನ್ ನಡೀತಾ ಇದೆ. ಅದರಲ್ಲಿ ನಮ್ಮ ಕಾಲೇಜು ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಒಂದು ಸೆಂಟ್ರು, ಮತ್ತು ಬಾಲಕರ ಪದವಿ ಪೂರ್ವ ಕಾಲೇಜು ಶಿರಾ, ರಘುನಾಥ ಪದವಿ ಪೂರ್ವ ಕಾಲೇಜು ಶಿರಾ, ಪಟ್ನಾಯಕ್ನಹಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು, 4 ಸೆಂಟ್ರಲ್ಲಿ ಪರೀಕ್ಷೆ ನಡೀತಾ ಇದೆ. ಸರ್, ಎಷ್ಟು ವಿಭಾಗಗಳಿಗೆ ನಡೀತಾ ಇದೆ ಇವತ್ತು? ಆರ್ಟ್ಸ್ ಮತ್ತು ಕಾಮರ್ಸಿಂದ ಎಕನಾಮಿಕ್ಸ್ ಪೇಪರ್ ನಡೀತಾ ಇದೆ, ಸೈನ್ಸಿಂದ ಫಿಸಿಕ್ಸ್ ನಡೀತಾ ಇದೆ. ಓಕೆ, ಎಷ್ಟನೇ ತಾರೀಕುವರೆಗೂ ನಡೆಯುತ್ತೆ ಸರ್ ಎಕ್ಸಾಮ್? ಈಗ ಇವತ್ತಿಂದ ಪ್ರಾರಂಭ ಆಗಿ 18ರವರೆಗೂ ನಡೀತಾ ಇದೆ, ಈ ತಿಂಗಳು 18ರವರೆಗೂ ನಡೆಯುತ್ತೆ. ನಮ್ಮ ಶಿರಾ ತಾಲೂಕಿನಲ್ಲಿ 4 ಸೆಂಟರ್ನಿಂದ 2439 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗ್ತಾ ಇದ್ದಾರೆ. ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಎಷ್ಟು? ಆರ್ಟ್ಸು ಮತ್ತು ಕಾಮರ್ಸು 1798 ಜನ ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾ ಇದ್ದಾರೆ. ಫಿಸಿಕ್ಸು 641 ಜನ ವಿದ್ಯಾರ್ಥಿಗಳು ಪರೀಕ್ಷೆ. ಸೈನ್ಸು 400 ಜನರಲ್ಲಿ ಸಿಟ್ಟಿಂಗ್ ಸ್ಕ್ವಾಡ್ ಇದೆ ಮತ್ತು DD ಸ್ಕ್ವಾಡ್ ಇದೆ. ಅದರ ಜೊತೆಗೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಮತ್ತು ಜಿಲ್ಲಾ SP ಅವರ ನೇತೃತ್ವದಲ್ಲಿ ಒಂದು ಸ್ಕ್ವಾಡ್ ಟೀಮು ವಿಸಿಟ್ ಮಾಡ್ತಾ ಇರ್ತದೆ. ಬಿಗಿ ಬಂದೋಬಸ್ತಾನೆ ಪರೀಕ್ಷೆಗಳು ನಡೀತಾ ಇರ್ತದೆ. ಶಿರಾ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಜಿಲ್ಲಾ ಮಟ್ಟದ ಸಂತೆ ಮೇಳ ಹಾಗೂ ಗಣಿತ ಮೆಟ್ರಿಕ್ ಮೇಳದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಮಕ್ಕಳಲ್ಲಿ ವಿದ್ಯಾಭ್ಯಾಸದ ಜೊತೆಗೆ ವ್ಯವಹಾರ ಜ್ಞಾನವಿದ್ದರೆ ಬದುಕು ರೂಢಿಸಿಕೊಳ್ಳಲು ಸಹಾಯವಾಗುತ್ತದೆ. ರಾಜ್ಯ ಮಟ್ಟದಲ್ಲಿ ಆಯೋಜಿಸುವಂತಹ ಇಂತಹ ಮೇಳಗಳನ್ನು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಆಯೋಜಿಸಿರುವುದು ಹೆಮ್ಮೆಯ ವಿಷಯ. ಅದರಲ್ಲೂ ನಮ್ಮ ಶಿರಾ ತಾಲೂಕಿನ ಕಳ್ಳಂಬಿಳ್ಳ ಶಾಲೆಯಲ್ಲಿ ನಡೆಯುತ್ತಿರುವುದು ತುಂಬಾ ಸಂತಸ ತಂದಿದೆ ಎಂದು ಶಿರಾ ತಾಲೂಕಿನ ಕಳ್ಳಂಬಿಳ್ಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಆಯೋಜಿಸಲಾಗಿದ್ದ ಜಿಲ್ಲಾ ಮಟ್ಟದ ಸಂತೆ ಮತ್ತು ಗಣಿತ ಮೆಟ್ರಿಕ್ ಮೇಳ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಂತರ ಶಾಸಕ ಬಿ ಸತ್ಯನಾರಾಯಣರವರು ತಿಳಿಸಿದರು. ಏನ್ ಮಾಡ್ತಾ ಇದೀಯ ಪುಟ ನೀನು? ಹೇಳು. ಈ ಮೆಟ್ರಿಕ್ ಮೇಳ ಹಾಗೂ ಸಂತೆ ಮೇಳದಲ್ಲಿ ಕಳ್ಳಂಬಿಳ್ಳ ಹೋಬಳಿಯ ಎಲ್ಲಾ ಶಾಲಾ ಮಕ್ಕಳ ಹಾಗೂ ಶಿರಾ ತಾಲೂಕಿನ ಪ್ರತಿ ಕ್ಲಸ್ಟರ್ನಿಂದ ಆಯ್ದ 3 ಶಾಲೆಗಳ ಮಕ್ಕಳು ತಾವು ತಯಾರಿಸಿದ್ದ ಗಣಿತದ ಸರಳ ಪಾಠೋಪಕರಣಗಳೊಂದಿಗೆ ಹಾಜರಾಗಿದ್ದರು. ಮೇಳದಲ್ಲಿ ಗಣಿತಕ್ಕೆ ಸಂಬಂಧಿಸಿದಂತೆ ಕೋನಗಳು, ಅದರ ವಿಧಗಳು, ಬೀಜಗಣಿತ, ಭಿನ್ನರಾಶಿಯ ವಿಧಗಳನ್ನು ಮಕ್ಕಳು ಅತ್ಯಂತ ಸುಂದರವಾಗಿ ತಯಾರಿಸಿಕೊಂಡು ಬಂದಿದ್ದರು. ಮಕ್ಕಳ ವ್ಯವಹಾರಿಕ ಜ್ಞಾನ ವೃದ್ಧಿಸಲು ಸಂತೆ ಮೇಳ ಆಯೋಜಿಸಿದ್ದರಿಂದ ಮಕ್ಕಳು ಸ್ಥಳೀಯವಾಗಿ ಸಿಗುವ ಸೊಪ್ಪು, ತರಕಾರಿ, ಮಜ್ಜಿಗೆ, ಎಳನೀರು, ಪಾನಿಪೂರಿ, ಹಣ್ಣುಗಳು, ಲೇಖನ ಸಾಮಗ್ರಿಗಳನ್ನು ತಂದು ತಮ್ಮದೇ ಆದ ಅಂಗಡಿ ಮಳಿಗೆಗಳನ್ನು ತೆರೆದು ವ್ಯಾಪಾರ ಮಾಡುವ ರೀತಿ ಅವರ ವ್ಯವಹಾರ ಜ್ಞಾನವನ್ನು ಬಿಂಬಿಸುತ್ತಿತ್ತು. ಇದೇನ ಪುಟ? ಸೌರಮಂಡಲ. ಹಾಂ.
ಸ್ವಲ್ಪ ಸರಿ ಏನು ಹೆಸರು ನಿಂದು? ಹಾಂ, ಎಷ್ಟನೇ ಕ್ಲಾಸ? ಯಾವ ಸ್ಕೂಲು? ಎರ್ಗುಂಟೆನಾ? ಹಾಂ, ಏನು ಮಾಡ್ತಾ ಇದೆಯಾ ಅಲ್ಲಿ? ಏನ್ ನಿನ್ನ ಹೆಸರು? ಏನ್ ಮಾಡ್ತಾ ಇದೀಯಾ? ಏನ್ ಸೊಪ್ಪು ಮಾಡ್ತಾ ಇದೀಯಾ? ಮಸಾಲ ಮಜ್ಜಿಗೆ ಹೆಂಗೆ? ಓಕೆ, ಬಾಯ್. ಏನ್ ವ್ಯಾಪಾರ ಮಾಡ್ತಿದ್ಯಮ್ಮ? ಸ್ವದೇಶಿ ವಸ್ತುಗಳ? ಯಾಕೆ ಸ್ವದೇಶಿ ವಸ್ತುಗಳೇ ಮಾರ್ಬೇಕು? ಏನ್, ಎಷ್ಟನೇ ಕ್ಲಾಸ್ ನೀನು? ನಾಲ್ಕು. ಹೆಸರೇನಮ್ಮ? ಓಕೆ, ಥ್ಯಾಂಕ್ ಯು. ಟುಡೇ ಮಾಡಿ. ಎಲ್ರಿಗೂ ನಮಸ್ಕಾರ. ನಾವು ಜಿ ಎಸ್ ಪಿ ಎಸ್ ವಿದ್ಯಾರ್ಥಿ ಶಾಲೆಯಿಂದ ಬಂದಿದ್ದೀವಿ. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಸೆಲೆಬ್ರೇಟ್ ಮೆಟ್ರಿಕ್ ಡೇ ಹಿಯರ್. ಸೊ ನಮ್ಮ ಶಾಲೆ ಬಂದು ಜಿ ಎಸ್ ಪಿ ಎಸ್ ವಿದ್ಯಾರ್ಥಿ ಅಂತೇಳಿ. ಇಲ್ಲಿ ನಾವು ಪೈಥಾಗರಸ್ ಪ್ರಮೇಯ ಮತ್ತು ಜಿಯೋ ಬೋರ್ಡ್ ಅಬೌಟ್ ದ ಜಮಿತಿಕ ಫಿಗರ್ಸ್ ಮತ್ತು ವೃತ್ತದ ಫಲಕ ಇದ್ರ ಬಗ್ಗೆ ನಾವು ಮಾದರಿಗಳನ್ನು ಸಿದ್ಧಪಡಿಸಿದ್ದೇವೆ. ಈಗ ಒಂದು ಮಾದರಿ ಬಗ್ಗೆ ನಮ್ಮ ಶಾಲೆಯಿಂದ ಸುನಿತಾ ಅಂತೇಳಿ ಮಗು ಎಕ್ಸ್ಪ್ಲನೇಷನ್ ಕೊಡುತ್ತೆ. ಪ್ಲೀಸ್ ಲಿಸನ್ ಟು ದಿಸ್. ನಮಸ್ಕಾರ, ನನ್ನ ಹೆಸರು ಸುನಿತಾ ಅಂತ ಹೇಳಿ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ವೀರಗನಹಳ್ಳಿಯಲ್ಲಿ ನನ್ನ 7ನೇ ತರಗತಿ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದೇನೆ. ನಾನು ಪೈಥಾಗರಸ್ ಪ್ರಮೇಯದ ಬಗ್ಗೆ ಹೇಳುತ್ತಿದ್ದೇನೆ. ಇದರ ಮಾರ್ಗ ಶಿಕ್ಷಕರು ಮಂಜುನಾಥ್ ಸರ್ ಅವರು. ನಾನು ಪೈಥಾಗರಸ್ ಮೊದಲಿಗೆ ಪೈಥಾಗರಸ್ ಪ್ರಮೇಯದ ಬಗ್ಗೆ ಹೇಳುವುದಕ್ಕೆ ಇಷ್ಟಪಡುತ್ತೇನೆ. ಇವರು ಒಬ್ಬ ಮಹಾನ್ ಗಣಿತಜ್ಞರಾಗಿದ್ದಾರೆ. ಅಂದ ಹಾಗೆ ನಾವು ಗಣಿತದಲ್ಲಿ ಹಲವಾರು ರೇಖಾಕೃತಿಗಳನ್ನು ನೋಡಬಹುದು. ಉದಾಹರಣೆ ಚೌಕ, ಆಯತ, ತ್ರಿಭುಜ ಮುಂತಾದ ಹಲವಾರು. ಹೀಗೆ ಇವರು ಹಲವಾರು ರೇಖಾಕೃತಿಗಳನ್ನು ಅಧ್ಯಯನ ಮಾಡಿದ್ದಾರೆ. ಅದರಲ್ಲಿ ಲಂಬಕೋನ ತ್ರಿಭುಜವು ಸಹ ಒಂದು 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 ಲಂಬ ಒಂದು ಲಂಬಕೋನ ತ್ರಿಭುಜದಲ್ಲಿ ಯಾವುದೇ ಕೋನ ಒಂದು 90 ಡಿಗ್ರಿಯನ್ನು ಹೊಂದಿದ್ದರೆ ಅದನ್ನು ಲಂಬಕೋನ ತ್ರಿಭುಜ ಎನ್ನುತ್ತೇವೆ. ಇಲ್ಲಿ ಎ ಬಿ ಸಿ ಒಂದು ಲಂಬಕೋನವಾಗಿದೆ. ಲಂಬಕೋನ ತ್ರಿಭುಜವಾಗಿದೆ. ಇಲ್ಲಿ ಬಿನಲ್ಲಿ 90 ಡಿಗ್ರಿ ಉಂಟಾಗಿದೆ. 90 ಡಿಗ್ರಿಯ ಎದುರು ಬಾಹುವಿನ ಕರ್ಣ ಎನ್ನುತ್ತೇವೆ. ಇಲ್ಲಿ ಎ ಸಿ ಕರ್ಣವಾಗಿದೆ. ಸಿದ್ಧಾಂತ ಏನು ಹೇಳುತ್ತೆಂದರೆ ಕರ್ಣದ ಮೇಲಿನ ಚೌಕದ ಒಟ್ಟು ವಿಸ್ತೀರ್ಣ ಉಳಿದ ಎರಡು ಬಾಹುಗಳು ಚೌಕಗಳ ಒಟ್ಟು ವಿಸ್ತೀರ್ಣಕ್ಕೆ ಸಮನಾಗಿರ್ತದೆ. ಧನ್ಯವಾದಗಳು. ಓಕೆ. ನಾವು ದೂರದರ್ಶನ ಮಾಡಿದ್ದೀವಿ. ಏನಂದ್ರೆ ಎರಡು ಮಕ್ಕಳು ಸೀನ ಮಕ್ಕಳ ಅದು ಅಷ್ಟು ಸೀನಲ್ಲೇ ಇಟ್ಟಿದ್ದೀನಿ. ಅದು ಏನಂದ್ರೆ ಜೀವಿತ ಒಳಗಡೆ ನಾವು ಅದು ಮೊದಲು ನಾವು ಕರೆಕ್ಟಾಗಿ ಸ್ಕ್ಯಾನ್ ಮಾಡಿ ಸೀನಲ್ಲಿ ಇಟ್ಟಿದ್ದೀನಿ. ಅದರಿಂದ ಇದು ದೂರದರ್ಶನ ಕಾಣುತ್ತೆ. ಹೇಳು ಹೇಳೋದು. ಹಾಂ, ಏನು ಅಪ್ಪಿ, ನಿನ್ನ ಹೆಸರು? ಎಷ್ಟನೇ ಕ್ಲಾಸು? ಎಲ್ಲಿ, ಯಾವ ಸ್ಕೂಲು? ಹೌದಾ, ಏನು ಮಾಡಿದ್ಯಾ ನೀನು? ಹ್ಞೂ,
ಯಾವ ಸ್ಕೂಲಮ್ಮ? ಚನ್ನನಕುಂಟೆ ಸ್ಕೂಲಾ? ಹಾಂ, ಎಷ್ಟನೇ ಕ್ಲಾಸು? ಸೆವೆಂತ್ ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಸ್ಕೂಲ್. ಹ್ಞೂ, ಹೇಳಮ್ಮ, ಏನು ಮಾಡಿದ್ಯಾ? ಹಾಂ, ಇದು ಎಷ್ಟು ಕೋನದಲ್ಲಿಟ್ಟರೆ ಎಷ್ಟು ಪ್ರತಿಫಲನ ಹೊಂದುತ್ತೆ ಅನ್ನೋದು ಇದು ಮಾಡಿ. ಹಾಂ, ಓಕೆ. ಎಷ್ಟಾಗುತ್ತೆ 70ಕ್ಕೆ? 4, ಓಕೆ. ಹಾಂ, 5. ಹಾಂ, ವೆರಿ ಗುಡ್. ಹಾಂ 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 ಅನಂತ ಪ್ರತಿಬಿಂಬಗಳು. ಓಕೆ, ಇದರಿಂದ ಏನು ತಿಳ್ಕೊಂಡಿದ್ಯಮ್ಮ? ಓಕೆ, ಥ್ಯಾಂಕ್ ಯು. ಯಾರು ಟೀಚರ್? ಓಕೆ ಅಮ್ಮ, ಥ್ಯಾಂಕ್ ಯು. ಹೇಳಿ ಮೇಡಮ್, ಇಟ್ಕೊಳ್ಳಿ. ಇದು ಅರ್ಥಕ್ ಬಗ್ಗೆ ನಮ್ಗೆ ಇದು ಇನ್ಫಾರ್ಮೇಶನ್ ಕೊಡೋಕೆ ಇಲ್ಲಿ ಸೆನ್ಸರ್ ಅಡ್ಜಸ್ಟ್ ಮಾಡಿರ್ತೀವಿ. ಸೆನ್ಸರ್ ಅಡ್ಜಸ್ಟ್ ಮಾಡಿದ್ರೆ ಆ ಸರೌಂಡಿಂಗ್ಸ್ ಅಲ್ಲಿ ಎಲ್ಲಾದ್ರೂ ಅರ್ಥಕ್ ಆಗುತ್ತೆ ಅಂತ ಗೊತ್ತಾದಾಗ ಅದು ಮುಂಚೆನೆ ನಮ್ಗೆ ಸೆನ್ಸರ್ ಇಂದ ನಮ್ಗೆ ಇನ್ಫಾರ್ಮೇಶನ್ ಕೊಡುತ್ತೆ. ಅವಾಗ ನಾವು ಅದಕ್ಕೆ ಏನ್ ಬೇಕೋ ಪ್ರಿಕಾಷನ್ಸ್ ತಗೊಂಡ್ಬೇಕು. ಅಲ್ಲ, ಸೆನ್ಸರ್ ಅಂದ್ರೆ ಎಷ್ಟು ಕಂಪನಗಳು ಎಷ್ಟು ಆದಾಗ ಇನ್ಫಾರ್ಮೇಶನ್ ಬರುತ್ತೆ ಅಂತ? ಲೈಟ್ ಆಗಾದಾಗ್ಲೇ ತಕ್ಷಣ ಗೊತ್ತಾಗುತ್ತೆ. ಎಷ್ಟು ಲೈಟ್ ಆಗಂದ್ರೆ ಎಷ್ಟು? ಅದು ಒಂದು ವೆಹಿಕಲ್ ಸ್ವಲ್ಪ ಶೇಕ್ ಆಗ್ತಿದೆ ಅಂದ್ರೆ ತಕ್ಷಣ ಇನ್ಫಾರ್ಮೇಶನ್ ಬರುತ್ತೆ ನಮ್ಗೆ. ಅಟ್ಲೀಸ್ಟ್ ಜನರಾದ್ರೂ ಪ್ರಿಕಾಷನ್ಸ್ ತಗೊಬಹುದು. ವೆಹಿಕಲ್ಸ್ ಏನು ಮಾಡಕ್ ಆಗಲ್ಲ ಅವಾಗ. ಒಳಗಡೆ ಮನೆಯಲ್ಲಿ ಇರೋರು ಅಂತವ್ರಿಗೆಲ್ಲ ಪ್ರಿಕಾಷನ್ಸ್ ಕೊಡಕ್ಕೆ ಇದು ಹೆಲ್ಪ್ ಆಗುತ್ತೆ. ಇದೀಗ ಚಾಲ್ತಿಯಲ್ಲಿ ಇದೆಯಾ ಅಥವಾ ಹೇಗಿದೆ ಅಂತ? ಈಗ ಇಲ್ಲಿ ಎಲ್ಲಾದ್ರೂ ಬೇರೆ ಕಡೆ ಇದೆ, ನಮ್ಮ ಕರ್ನಾಟಕದಲ್ಲಿ ಇನ್ನೂ ಅಡಾಪ್ಟ್ ಆಗಿಲ್ಲ ಇದು. ಬೇರೆ ಕಡೆ ಎಲ್ಲ ಇದೆ ಸರ್, ಮಹಾರಾಷ್ಟ್ರ ಅಲ್ಲೆಲ್ಲ ಅಡಾಪ್ಟ್ ಮಾಡಿದ್ದಾರೆ. ಓಕೆ. ಹಾ, ಹೇಳಮ್ಮ, ನಿನ್ನ ಹೆಸರೇನು ಹೇಳು? ನನ್ನ ಹೆಸರು ಲಾವಣ್ಯ, ನಾನು 6ನೇ ತರಗತಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು GSS ದೊಡ್ಡಗೋಳ. ದೊಡ್ಡಗೋಳ. ಹಾ, ಹೇಳಮ್ಮ, ಏನ್ ಮಾಡಿದ್ಯಾ? ನಾವು ಸೋಲಾರ್ ವಾಟರ್ ಹೀಟರ್ ಅನ್ನು ತಯಾರಿಸಿದ್ದೀವಿ. ಹೇಗ ಸೋಲಾರ್ ಹೆಂಗ್ ವರ್ಕ್ ಆಗುತ್ತೆ? ಲೋ ಕಾಸ್ಟ್ ಹೆಂಗ್ ಮಾಡ್ತೀರಮ್ಮ ಇದು? ಇದೆಲ್ಲ ವೇಸ್ಟ್ ಆಗಿ ಫೋಟೋ ಫ್ರೇಮ್ ಇದೆ, ಅದಕ್ಕೆ ಎಲ್ಲ ಮಾಡಿದೀವಿ ಅಷ್ಟೇ. ಬಿಸಿನೀರ್ ಬರುತ್ತಾ ಈಗ? ನಾವೇ ರೆಡಿ ಮಾಡಿರೋದು. ಎಲ್ಲಿ ತೋರ್ಸೋಣ? ಹೆಂಗ್ ವರ್ಕ್ ಆಗುತ್ತಮ್ಮ ಇದು? ಇಲ್ಲಿಂದ ತಣ್ಣೀರ್ ಬರ್ತಾ ಇರತ್ತಲ್ವಾ? ಇಲ್ಲಿಂದ ಹಾ, ಕಪ್ಪು ಬಣ್ಣ ಬಿಡ. ಕಪ್ಪು ಬಣ್ಣ ಏನ್ ಮಾಡುತ್ತೆ? ಕಪ್ಪು ಬಣ್ಣ ಸೂರ್ಯನ ಶಕ್ತಿಯನ್ನ ಹೀರ್ಕೊಳ್ಳುತ್ತೆ. ಹಾ, ಸರಿ ಅಮ್ಮ, ಓಕೆ. ಹೇಳ್ಬಿಟ್ಟ ನಿನ್ನ ಹೆಸರು? ಯಾವ್ದಮ್ಮ ಸ್ಕೂಲು ನಿಮ್ದು? ಬೋರ್ಸನ್ ಮಾಗೋಡ ಬೋರ್ಸನ್ನಾ? ಓಕೆ. ಏನ್ ಮಾಡಿದ್ದೀರಮ್ಮ ನೀವು? ಓಕೆ, ಓಕೆ. ಓಕೆ, ಅನಂತ ಪ್ರತಿಬಿಂಬಗಳು ಕಾಣುತ್ತೆ. ಹಣ್ಣಿನ ಅಂಗಡಿಗಳಲ್ಲಿ, ತರಕಾರಿ ಅಂಗಡಿಗಳಲ್ಲಿ ಹೆಚ್ಚು ಹೆಚ್ಚುಗಳಿವೆ ಅಂತ ಜನಗಳನ್ನ ಅಟ್ರಾಕ್ಟ್ ಮಾಡೋದಕ್ಕೆ, ಹೆಚ್ಚು ಹೆಚ್ಚು ಲಾಭ ಗಳಿಸೋದಕ್ಕೆ, ಹೆಚ್ಚು ಹೆಚ್ಚು ವ್ಯಾಪಾರ ಮಾಡೋದಕ್ಕೆ ಪಾರದರ್ಶಕಗಳನ್ನು ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಲಂಬಳದಲ್ಲಿ GSS ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಭಿವೃದ್ಧಿ ನಡೆಸಿದ ಎರಡರ ಸಹಾಯದೊಂದಿಗೆ GSS ಕಲ್ಲಂಬಳಿಯವರ ಸಹಾಯದೊಂದಿಗೆ ಇವತ್ತು ಒಂದು ಅದ್ಭುತ ಮೆಟ್ರಿಕ್ ಮೇಳ, ಜಿಲ್ಲಾ ಮಟ್ಟದ ಮೆಟ್ರಿಕ್ ಮೇಳ ಮತ್ತು ವಿಜ್ಞಾನ ಮೇಳವನ್ನು ಮಾಡ್ತಾ ಇದ್ದಾರೆ. ಇಡೀ ತಾಲೂಕಿನ ಬಹಳಷ್ಟು ಶಿಕ್ಷಕರು, ಬಹಳಷ್ಟು ಮಕ್ಕಳು ಅದರಲ್ಲಿ ಪಾಲ್ಗೊಂಡಿದ್ದು ಬಳಸ್ತಾರೆ. ನಮ್ಮ ಶಾಸಕರು ರತ್ನಾಕರ್ ಜಾಧವ್ ಅವರನ್ನು ಉದ್ಘಾಟನೆ ಮಾಡಿ ಬಹಳ ತುಂಬ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ವಿಶೇಷವಾಗಿ ಮಾರ್ಗದರ್ಶನ ನೀಡುವಂಥ ನಮ್ಮ
ಪಂಚಾಯತಿ ನಿರ್ದೇಶಕರಾದಂಥ ಗೋಪಾಲಕೃಷ್ಣ ಸಾಹೇಬರು ಬಂದಂತೆ ಉತ್ತಮ ಅಭಿಪ್ರಾಯವನ್ನು ಹಾಕಿಕೊಟ್ಟಿದ್ದಾರೆ. ನಮ್ಮ ಇಲಾಖೆ ಮಕ್ಕಳಿಗೆ ವ್ಯವಹಾರವನ್ನು ಗಣಿತ ವ್ಯವಹಾರವನ್ನು ತಿಳಿಸ್ಕೊಳ್ತಾ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಮಕ್ಕಳಿಗೆ ಇಲ್ಲಿಂದಲೇ ಲಾಭ ನಷ್ಟ ತಿಳಿದುಕೊಳ್ಳುತ್ತಿರುವುದು ಮತ್ತು ತೂಕ ಗ್ರಾಮಗಳಲ್ಲಿ ಮಕ್ಕಳಿಗೆ ತೂಕ ಮಾಡ್ತಕ್ಕಂಥದ್ದು ಎತ್ತರ ಅಳತೆಗಳು ಈ ಬಗ್ಗೆ ಒಂದು ಮಾಹಿತಿ ಸಿಗಲಿ ಅನ್ನೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಇಲಾಖೆ ಮಾರ್ಗದರ್ಶನಕ್ಕಾರ ಮಾಡಲಾಗಿದೆ. ಇಲ್ಲಿಗೆ ಸಹಕರಿಸಿದಂಥ ಎಲ್ಲ ನಮ್ಮ ಶಿಕ್ಷಕರಿಗೆ ಹಾಗೂ ಗ್ರಾಮಸ್ಥರಿಗೆ ಜನಪ್ರತಿನಿಧಿಗಳಿಗೆ ತುಂಬ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಥ್ಯಾಂಕ್ ಯು. ಸಂದರ್ಭದಲ್ಲಿ ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯ ಡಿಡಿಪಿಐ ರವಿಶಂಕರ್ ರೆಡ್ಡಿ, ಶಿರಾ ಬಿಇಒ ವಿಜಯ್ ಕುಮಾರ್, ತುಮಕೂರು ಬಿಇಒ ರಂಗದಾಮಯ್ಯ ಸಿ, ಎಡಿಎಂಎಂ ಮಾರುತಿ, ಶಿರಾ ತಾಲೂಕಿನ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಾದ ಬಿಆರ್ಸಿ, ಬಿಆರ್ಪಿ, ಇಸಿಒ, ಸಿಆರ್ಪಿಗಳು, ಕಳ್ಳಂಬೆಳ್ಳ ಶಾಲೆಯ ಮುಖ್ಯ ಶಿಕ್ಷಕರಾದ ಅನಿಲ್ ಕುಮಾರ್, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ನಂದಿನಿ, ಸೋಮಶೇಖರ್, ತರೂರು ಶಾಲೆಯ ಮುಖ್ಯ ಶಿಕ್ಷಕರಾದ ಹನುಮಂತರಾಜು, ಎಸ್ಡಿಎಂಸಿ ಅಧ್ಯಕ್ಷರು, ಸದಸ್ಯರು, ಹೋಬಳಿ ಹಾಗೂ ತಾಲೂಕಿನ ಆಯ್ದ ಶಾಲೆಗಳ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು ಭಾಗವಹಿಸಿದ್ದರು. ಇದಕ್ಕಾಗಿ ಕೆಲವು ಎನ್ ಜಿ ಒ ಸಹ ಸಹಕಾರ ಕೊಟ್ಟಿದೆ. ಅದರಲ್ಲಿ ಬಯೋಕಾನ್ ಅಂತಕ್ಕಂಥ ಒಂದು ಸಂಸ್ಥೆ ಈ ರೀತಿ ಕಾರ್ಯಕ್ರಮ ಮಾಡೋದಕ್ಕೆ 50,000 ದೇಣಿಗೆ ಕೊಟ್ಟಿದ್ದಾರೆ ಈ ಶಾಲೆಗೆ. ಇದು ಭಾಳ ಎಲ್ಲರೂ ಸಹ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕಾಗಿರ್ತಕ್ಕಂಥ ವಿಷಯ. ಮತ್ತು ಆ ಸಂಸ್ಥೆಯವರು ಸಹ ಈಗ ಬರ್ತಾರೆ. ಹಾಗೆಯೇ ಸುಮಾರು 3-4 ಸಂಸ್ಥೆಗಳು ಈ ಕಾರ್ಯಕ್ರಮಕ್ಕೆ ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮ ಹೀಗೆ ನಡೀಬೇಕು, ಈ ಕಾರ್ಯಕ್ರಮದ ಉದ್ದೇಶ ಏನು, ಕಾರ್ಯಕ್ರಮವನ್ನು ಹೇಗೆ ನಡೆಸಬೇಕು ಅನ್ನೋದಕ್ಕೆ ನಾವು DSCRTಯಿಂದ ಒಂದು ಟ್ರೈನಿಂಗ್ ಮಾಡ್ಯೂಲ್ ನಮ್ಮಲ್ಲಿ. ಆ ಟ್ರೈನಿಂಗ್ ಮಾಡ್ಯೂಲನ್ನು ಫಸ್ಟು ಎಲ್ಲರೂ ಒಂದು ಕಡೆ ಪೈಲಟ್ ಮಾಡಿ ಆಮೇಲೆ ರಾಜ್ಯದಲ್ಲಿ ಎಲ್ಲ ಕಡೆಯೂ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋ ನಮ್ಮ ಉದ್ದೇಶ ಆಗಿತ್ತು. ಹಾಗಾಗಿ ಫಸ್ಟ್ ನಾನು ಆಯ್ಕೆ ಮಾಡಿಕೊಂಡಿದ್ದು ನಮ್ಮ ಕಳ್ಳಂಬೆಳ್ಳ ಶಾಲೆ. ಯಾಕೆಂದರೆ ನನಗೆ ಅನಿಲ್ ಕುಮಾರ್ ಬಗ್ಗೆ ಭಾಳ ವಿಶ್ವಾಸ ಇದೆ. ಈಸ್ ಅ ವೆರಿ ಗುಡ್ ಹೆಡ್ ಮಾಸ್ಟರ್ ನನ್ನಿಂದ, ಯಾಕೆಂದರೆ ಆ ಶಾಲೆನ ಆ ಮಟ್ಟಕ್ಕೆ ತಗೊಂಡೋಗಿದೆ. ಈ ಶಾಲೆ ಫಸ್ಟು ಬರೀ 100 ಮಕ್ಳು ಇದ್ದಂಥ ಶಾಲೆ, ಇವತ್ತಿನ ದಿವಸ 441 ಮಕ್ಕಳು ಈ ಶಾಲೆನ ಓದ್ತಾ ಇದ್ದಾರೆ. ಬಹುತೇಕ ಇರ್ತಕ್ಕಂಥ ಯಾವ ಪ್ರೈವೇಟ್ ಸ್ಕೂಲು ಸಹ ಇಷ್ಟು ಚೆನ್ನಾಗಿರ್ತಕ್ಕಂಥ ಶಾಲೆ, ಬಹುತೇಕ ಸಿರಾದಲ್ಲೇ ಚಾಲೆಂಜ್ ಮಾಡುವಂಥ ಶಾಲೆ ಇದಾಗಿದೆ. ಹಾಗಾಗಿ ಇಲ್ಲೇ ಈ ಕಾರ್ಯಕ್ರಮ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ. ಮತ್ತು ಈ ಕಾರ್ಯಕ್ರಮಕ್ಕೆ ಸಿಕ್ಕಿರ್ತಕ್ಕಂಥ ಸ್ಪಂದನೆ, ಈಗ ನಾನು ನಮ್ಮ ಹೆಡ್ ಮಾಸ್ಟರ್ಗೆ ಹೇಳ್ತಾ ಇದ್ದೆ, ನೋಡಿ ಈ ಕಾರ್ಯಕ್ರಮ ನೀವು ಮುಂದ್ಗಡೆ ಮಾಡ್ತಾ ಇದ್ದೀರಿ, ಬಹುತೇಕ ಹಿಂದ್ಗಡೆ ಸಾಕಷ್ಟು ಫೀಲ್ಡ್ ಇದೆ, ಆ ಫೀಲ್ಡಲ್ಲಿ ಮಾಡಿದರೆ ಅದು ತುಂಬ ಹೋಗ್ತಾ ಇತ್ತು. ಅವ್ರ ಎಕ್ಸ್ಪೆಕ್ಟೇಷನ್ ಇಲ್ಲ ಇಷ್ಟು ಜನ ಬರ್ತಾ ಇಲ್ವ ಅಂತ ಹೇಳ್ಬಿಟ್ಟು ನಾವು ನಿರೀಕ್ಷೆಗೂ ಮೀರಿ ಇಲ್ಲಿಯ ಜನ ಕಾರ್ಯಕ್ರಮಕ್ಕೆ ಮುಂದಿದ್ದಾರೆ. ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬರ್ತಾ ಇದೆ. ನೀವೆಲ್ಲರೂ ಇದಕ್ಕೆ ವ್ಯಾಪಕವಾಗಿರ್ತಕ್ಕಂಥ ಒಂದು ಪ್ರಚಾರ ಕೊಟ್ಟರೆ ಈ ರೀತಿ ಕಾರ್ಯಕ್ರಮ ಹೆಚ್ಚು ಹೆಚ್ಚು ನಾವು ಮಾಡಿ ರಾಜ್ಯದ ಜನತೆಗೆ ಹೆಚ್ಚು ಮಾಹಿತಿ. ಥ್ಯಾಂಕ್ ಯು. ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಯ ಕೆಲಸ ಮಾಡ್ತಾ ಇದ್ದೀನಿ. ಕಳ್ಳಂಬೆಳ್ಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಾಡಿರ್ತಕ್ಕಂಥ ಗಣಿತ ಮೇಳ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ನಾವು ಶಿಕ್ಷಣದಲ್ಲಿ ವ್ಯವಹಾರಿಕ ವಿಷಯಗಳನ್ನು ಮತ್ತು ಭಾಷಿಕ ವಿಷಯಗಳನ್ನು ಮತ್ತು ಪರಿಸರದ ವಿಷಯಗಳನ್ನು, ಶುಚಿತ್ವದ ವಿಷಯಗಳನ್ನು ಇವೆಲ್ಲವನ್ನು ಸಹ ಹೇಳ್ತಿರ್ತೀವಿ. ಅವೆಲ್ಲವೂ ಸಹ ಅಲ್ಲಿ ಪಠ್ಯದಲ್ಲಿ ಬರೀ ಏರಿ ರೂಪದಲ್ಲಿರ್ತದೆ. ಇದು ನಮ್ಮ ಈ ಗಣಿತ ಮೇಳದಲ್ಲಿ ಆ ಎಲ್ಲ ವಿಷಯಗಳು ಸಮ್ಮಿಳಿತವಾಗಿರ್ತಕ್ಕಂಥ ಒಂದು ಪ್ರಾಕ್ಟಿಕಲ್ ಆಗಿರ್ತಕ್ಕಂಥ ಒಂದು ಪ್ರಯೋಗವಾಗಿ ಗಣಿತ ಮೇಳವನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಪೋಷಕರು, ಶಿಕ್ಷಕರು, ಮಕ್ಕಳು ಎಲ್ಲರೂ ಸಹ ಭಾಗವಹಿಸ್ತಾ ಇದ್ದಾರೆ. ಅಲ್ಲಿ ಅಳತೆಯ ಮೂಲಮಾನಗಳು ಗೊತ್ತಾಗ್ತಾ ಇದೆ, ಅಂದಾಜು ಬೆಲೆಗಳು ಗೊತ್ತಾಗ್ತಾ ಇದೆ, ವಸ್ತುಗಳ ಗುಣಮಟ್ಟ ಗೊತ್ತಾಗ್ತಾ ಇದೆ, ಅದಕ್ಕೆ ಬೆಲೆಯನ್ನು ನಿರ್ಧರಿಸ್ತಕ್ಕಂಥದ್ದು ಗೊತ್ತಾಗ್ತಾ ಇದೆ, ವ್ಯವಹಾರಿಕ ಜ್ಞಾನ ಬೆಳೀತಾ ಇದೆ, ಜನಗಳ ಜೊತೆಗೆ ಸಾಕಷ್ಟು ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ, ನೆಗೋಷಿಯೇಷನ್ ಎಲ್ಲ ಮಾಡ್ತಾ ಇದ್ದಾರೆ. ಒಳ್ಳೇದ್ಯಾವುದು, ಒಳ್ಳೇದಲ್ಲದ್ದು ಯಾವುದು, ಯಾಕೆ ಒಳ್ಳೇದು, ಯಾಕೆ ಒಳ್ಳೇದಲ್ಲ ಅನ್ನುವಂಥದ್ದೆಲ್ಲವನ್ನು ಸಹ ಮಕ್ಕಳು, ಪೋಷಕರು ವಿಮರ್ಶೆಯನ್ನು ಮಾಡ್ತಾ ಇದ್ದಾರೆ. ಹಣದ ಮೌಲ್ಯ ತಿಳಿತಾ ಇದೆ. ಹೀಗೆ ಸಾಕಷ್ಟು ಮಕ್ಕಳಿಗೆ ಪ್ರಾಕ್ಟಿಕಲ್ ಆಗಿರ್ತಕ್ಕಂಥ ಕಲಿಕೆ ಮತ್ತು ಜೀವನದ ಒಂದು ನೋಟವನ್ನು ಇಲ್ಲಿ ಅನುಭವಿಸಿ ಮತ್ತು ಅದನ್ನು ಅನಾವರಣ ಮಾಡ್ತಕ್ಕಂಥ ಒಂದು ಮೇಳ ಆಗಿದೆ. ಪಠ್ಯದ ವಿಷಯವನ್ನು ನಾವು ಪ್ರಾಕ್ಟಿಕಲ್ಗೆ ಈ ರೂಪದಲ್ಲಿ ತಂದಿದ್ದೇವೆ. ಇದೊಂದು ಅದ್ಭುತವಾಗಿರ್ತಕ್ಕಂಥ ಮೇಳ. ಈ ರೀತಿ ಮಾಡೋದ್ರಿಂದ ಸಮುದಾಯ, ಶಿಕ್ಷಕರು, ಮಕ್ಕಳು ಮತ್ತು ಇಲಾಖೆ ಎಲ್ಲವೂ ಒಟ್ಟಿಗೆ ಸೇರಿ ನಮ್ಮ ಕಲಿಕೆಯ ಫಲಗಳನ್ನು ನಾವು ಆನಂದಿಸ್ಬೋದು ಮತ್ತು ನೋಡ್ಬೋದು, ಹಾಗೂ ಇನ್ನೂ ಹೆಚ್ಚಿನ ಇಂಪ್ರೂವ್ಮೆಂಟಿಗೆ ಬೇಕಾಗಿರ್ತಕ್ಕಂಥ ವಿಷಯಗಳನ್ನು ಸಹ ನಾವು ಚಿಂತನೆ ಮಾಡ್ಬೋದು ಅಂತಂದೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ನಮ್ಮ ಕಳ್ಳಂಬೆಳ್ಳ ಶಾಲೆಯಲ್ಲಿ ಈ ಮೇಳ ಅದ್ಭುತವಾಗಿ ಮೂಡಿಬಂದಿದೆ. ಈ ಪ್ರಯೋಗವನ್ನು ನಾವು ನಮ್ಮ ಇಲಾಖೆಯ ವತಿಯಿಂದ ಎಲ್ಲ ಶಾಲೆಗಳಲ್ಲಿ ಮಾಡೋದ್ರಿಂದ ಸಾಕಷ್ಟು ಮಕ್ಕಳಿಗೆ ಮತ್ತು ಪೋಷಕರಿಗೆ ಪ್ರಯೋಜನ ಆಗುತ್ತೆ. ಅದರಲ್ಲೂ ಸಹ ಸರ್ಕಾರಿ ಶಾಲೆಯ ಮಕ್ಕಳು ಎಷ್ಟು ಚೆನ್ನಾಗಿ ಈ ಆಯಾಮಗಳನ್ನು ಬಿಂಬಿಸ್ತಾರೆ ಅನ್ನುವಂಥದ್ದು ಈ ಮೇಳದಲ್ಲಿ ನಮಗೆ ಬಿಂಬಿತ ಆಗಿದೆ. ಇದೊಂದು ಅದ್ಭುತವಾಗಿರ್ತಕ್ಕಂಥ ಮೇಳ, ಇದೊಂದು ಸಾರ್ಥಕವಾಗಿರ್ತಕ್ಕಂಥ ಪ್ರಯತ್ನ. ಧನ್ಯವಾದಗಳು. ನಮ್ಮ
ಡಿಎಸ್ಸಿಆರ್ಟಿಒದಿಂದ ವಿಶೇಷವಾಗಿರ್ತಕ್ಕಂಥ ಒಂದು ಮೆಟ್ರಿಕ್ ಮೇಳ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಆಯೋಜನೆ ಮಾಡಬೇಕು ಅಂತ ನಮ್ಮ ಡೈರೆಕ್ಟರ್ ಸಾಹೇಬರು ಆಗಿರ್ತಕ್ಕಂಥ ನಮ್ಮ ಗೋಪಾಲಕೃಷ್ಣ ಸಾಹೇಬರು ನಮಗೆ ಸಾಕಷ್ಟು ಸಲ ಹೇಳಿದರು. ಈ 3 ವರ್ಷದಿಂದಲೂ ಮಾಡಬೇಕು ಅನ್ನೋ ಒಂದು ಮನಸ್ಸನ್ನು ಇಟ್ಕೊಂಡಿದ್ವಿ, ಆದರೂ ಅದು ಸಮಯ ಕೂಡಿ ಬಂದಿರಲಿಲ್ಲ. ಈಗ ಆ ಕಾರ್ಯಕ್ರಮ ಕೂಡಿ ಬಂತು. ಅದಕ್ಕೆ ಒಂದ್ಸಲ ಕಾರ್ಯಕ್ರಮ ಅಲ್ಲೇ ಡೇಟ್ ಫಿಕ್ಸ್ ಆಯಿತು, ಅವತ್ತು ಸಹ ಏನೋ ಅನಿವಾರ್ಯ ಕಾರಣದಿಂದ ಆ ಡೇಟು ತೊಂದರೆಯಿಂದ ಅದು ಆಗಲಿಲ್ಲ. ನೆಕ್ಸ್ಟ್ ತುರ್ತಾಗಿ ನಮ್ಮ 4-5 ದಿವಸ ಐತೆ ಅನ್ನುವಾಗಲೇ ಆ ಡೇಟನ್ನು ತಿಳಿಸಿರೋ ಆ ಸಂದರ್ಭದಲ್ಲಿ ಈ ಒಂದು ವಿಶೇಷವಾಗಿ ಮಾಡ್ತಕ್ಕಂಥ ಒಂದು ಸಾಹಿತ್ಯದ ಬುಕ್ಕನ್ನು ನಾನು ನಿಮಗೆ DSCRTಯಿಂದ ನನಗೆ ಒಂದು ಆ ವಿಚಾರವನ್ನು ತಿಳಿಸಿದ್ರಿಂದ ಆ ಸಾಹಿತ್ಯವನ್ನು ನೋಡಿದಾಗ ಮಕ್ಕಳ ಕಲಿಕೆಯಲ್ಲಿ ಈ ವ್ಯವಹಾರಿಕ ಜ್ಞಾನದ ಬಗ್ಗೆ ನೈಜವಾಗಿರ್ತಕ್ಕಂಥ ಸ್ಥಿತಿ ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಭಾಳ ವಿಶಿಷ್ಟವಾಗಿತ್ತು. ಆ ಸಂದರ್ಭದಲ್ಲಿ ನಾನು ಮೊದಲು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತಹ ವಿಜಯಕುಮಾರ್ ಸಾಹೇಬ್ರನ್ನ ಸರ್ ಈ ಥರ ಹಿಂಗೆ ಮಾಡಬೇಕು ಅಂತ ನಮ್ಮ ಡೈರೆಕ್ಟರ್ ಸಾಹೇಬ್ರು ಅಂದಿದ್ದಾರೆ. ಹಿಂದೆ ಸಾಕಷ್ಟು ಮಾಡಬೇಕು ಅಂತ ಇತ್ತು, ಆದರೂ ಆಗಲಿಲ್ಲ. ಈ ಫೀಲ್ಡಲ್ಲಿ ನಿಮ್ಮ ಫೀಲ್ಡಲ್ಲಿ ಮಾಡಲೇಬೇಕು ಅಂದಾಗ ಅವರು ಬಹಳ ಉತ್ಸುಕತೆಯಿಂದ ದಿನ ಬಿಡ್ತೀನ ನೋಡಿ ಏನೇನಾಯ್ತಪ್ಪ ಏನೇನಾಯಿತೆ ಏನು ಎತ್ತ ಅನ್ನೋದ್ರ ಬಗ್ಗೆ ಭಾಳ ವಿಚಾರವಾಗಿ ತಿಳ್ಕೊಂಡು ನಮ್ಮ ತಾಲೂಕಿನ ಎಲ್ಲ ಶಾಲೆಯ ಪ್ರತಿ ಮಕ್ಕಳನ್ನು ಕರ್ಕೊಂಡು ನೈಜವಾಗಿರ್ತಕ್ಕಂಥ ಗಣಿತಕ್ಕೆ ಸಂಬಂಧಪಟ್ಟಂತಹ ವ್ಯವಹಾರಿಕ ಜ್ಞಾನದ ಬಗ್ಗೆ ಲಾಭ ನಷ್ಟ ಅನ್ನೋದ್ರ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥ ಒಂದು ಈ ಒಂದು ಸಂತೆ ಮೇಳ ಮೆಟ್ರಿಕ್ ಮೇಳವನ್ನು ಆಯೋಜನೆ ಮಾಡತಕ್ಕಂಥದ್ದು ನನಗೆ ಒಂದು ಸುದಿನ. ಇಂಥ ಒಂದು ಕಾರ್ಯಕ್ರಮ ಮಾಡಿದ್ದಕ್ಕೆ ನಮಗೆ ಎಲ್ಲ ಸಮುದಾಯ ಸಹಕಾರ ಕೊಟ್ಟಿರ್ತಕ್ಕಂಥವ್ರು, ಅದರೊಳಗೆ ನಮ್ಮ ಹಳೆ ವಿದ್ಯಾರ್ಥಿಗಳು, SDMCಯವರು, ಪೋಷಕರ ಸಮಿತಿಯವರು, ತಾಯಂದಿರ ಸಮಿತಿಯವರು ಎಲ್ಲರೂ ಒಂದಲ್ಲ ಒಂದು ರೀತಿ ನಾನು ಇದಕ್ಕೆ ನಮ್ಮ DSCRTಯಿಂದ 50,000 ಕೊಟ್ಟಿರ್ಬೋದು, ಆದರೆ ಅದಕ್ಕೆ 2ರಷ್ಟನ್ನು ನಮ್ಮ ಸಮುದಾಯದವರು ಕೊಟ್ಟು ಈ ಕಾರ್ಯಕ್ರಮಕ್ಕೆ ಎಷ್ಟು ಖರ್ಚಾಗಿದೆ ಅಂತಕ್ಕಂಥದ್ದು ನಾನು ಊಹಿಸೋದು ನಿಮಗೆ ಗೊತ್ತಾಗುತ್ತೆ ಊಹಿಸೋದು, ಆದರೆ ಅದು ನನಗೆ ಗೊತ್ತಿಲ್ಲ. ಅಷ್ಟು ಸಹಕಾರವನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡೋಕ್ಕೆ ಮಾಡಿದರೆ ಇಂತಹ ಒಂದು ಕಾರ್ಯಕ್ರಮ ಮತ್ತೊಮ್ಮೆ ಮಾಡ್ತಾ ಒಂದು ರಾಜ್ಯ ಮಟ್ಟದ ಸಮ್ಮೇಳನವನ್ನು ಮಾಡೋದಕ್ಕೆ ಒಂದು ಆಸ್ಪದವನ್ನು ಮಾಡಿಕೊಳ್ಳಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಂತ ನನಗೆ ಅವಕಾಶ ಮಾಡಿಕೊಡ್ತೀನಿ. ಧನ್ಯವಾದ. ಈ ಥರದ ಒಂದು ಕಾರ್ಯಕ್ರಮಗಳು ಬರೀ ಶಿಕ್ಷಕರಿಂದ ಆಗಲಿ ಡಿಪಾರ್ಟ್ಮೆಂಟಿಂದ ಆಗಲಿ ಯಾವುದನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದಕ್ಕೆ ಪೂರ್ವಕವಾಗಿ ಏನು ಪೇರೆಂಟ್ಸ್ ಇದ್ದಾರೆ ಅವರು ಸಹಕಾರ ಕೊಡಬೇಕು. ಅವರು ಸಹಕಾರ ಕೊಟ್ಟರೆ ಮಾತ್ರ ಇದನ್ನು ಈ ಥರದ ಕಾರ್ಯಕ್ರಮಗಳು ಬೆಳೆಯೋದಕ್ಕೆ ಸಾಧ್ಯ. ನಾವು ಸಾಕಷ್ಟು ಸಾರಿ ಇಲ್ಲಿಗೆ ಬಂದು ಮೀಟಿಂಗ್ಗಳು ನಾವನ್ನು ಆಯೋಜನೆ ಮಾಡಿದಾಗ ಕೆಲವು ಬೆರಳೆಣಿಕೆಯಷ್ಟು ಮಾತ್ರನೇ ಪೇರೆಂಟ್ಸ್ಗಳು ಬರ್ತಾ ಇದ್ದಿದ್ದು. ಮಕ್ಕಳ ಭವಿಷ್ಯ ರೂಪಬೇಕಾದ್ರೆ ಅವರ ಟ್ಯಾಲೆಂಟ್ಗಳು ಗುರುತಿಸಬೇಕಾದ್ರೆ ಇಂಥ ಕಾರ್ಯಕ್ರಮಗಳು ನಡೀಬೇಕು. ಯಥೇಚ್ಛವಾದ ಪೇರೆಂಟ್ಸ್ಗಳು ದಯವಿಟ್ಟು ನೀವು ಮುಂದಿನ ದಿವಸಗಳಲ್ಲಿ ಯಾವುದೇ ಒಂದು ಮೀಟಿಂಗ್ ಆಗ್ಬೋದು ಕಾರ್ಯಕ್ರಮಗಳಾಗ್ಬೋದು ದಯವಿಟ್ಟು ಬಂದು ನೀವು ಎನ್ಕರೇಜ್ ಮಾಡಬೇಕು, ಶಾಲೆಯನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಈ ಮೂಲಕ ಎಲ್ಲ ಒಂದು ಪೋಷಕರಲ್ಲಿ ಮತ್ತು ಹಳೆ ವಿದ್ಯಾರ್ಥಿಗಳಲ್ಲಿ ನಾನು ಕಳಕಳಿಯಿಂದ ಮನವಿ ಮಾಡ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸರ್ ನಮಸ್ಕಾರ. ಈ ದಿವಸ ಈ ಕಳ್ಳಂಬೆಳ್ಳ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮೆಟ್ರಿಕ್ ಮೇಳ ನಡೀತಾ ಇದೆ. ಈ ಮೆಟ್ರಿಕ್ ಮೇಳವನ್ನು ಹಮ್ಮಿಕೊಳ್ಳಲಿಕ್ಕೆ ನಮ್ಮ ಹಿರಿಯರು ಮತ್ತು ಗೌರವಾನ್ವಿತ DSRT ಡೈರೆಕ್ಟರ್ ಆಗಿರ್ತಕ್ಕಂಥ ಸನ್ಮಾನ್ಯ ಗೋಪಾಲಕೃಷ್ಣ ಸಾಹೇಬ್ರವರು ನಮ್ಮ ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಮಕ್ಕಳಿಗೆ ಮ್ಯಾಥಮೆಟಿಕ್ಸ್ ಬಗ್ಗೆ ಒಂದು ಅರಿವನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಆಗಬೇಕು ಅನ್ನೆಲೆಯಲ್ಲಿ ಅವರ ಮಾರ್ಗದರ್ಶನದಲ್ಲಿ ಈ ಮೆಟ್ರಿಕ್ ಮೇಳವನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೆ. ಇಡೀ ಸಿರಾ ತಾಲೂಕಿನಾದ್ಯಂತ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಏನಿದ್ದಾರೆ ಆ ಮಕ್ಕಳಿಂದ ಒಂದು ಅಂಗಡಿಗಳನ್ನು ಹಾಕ್ತಕ್ಕಂಥದ್ದು, ಒಂದು ಗಣಿತದ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮ, ಮತ್ತು ವಾಸ್ತವಾಂಶಗಳನ್ನು ಮಕ್ಕಳು ಕಲಿಯಬೇಕು ಈ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ, ಹೌ ಟು ಲೀಡ್ ದ ಲೈಫ್ ಇನ್ ಡೆಮಾಕ್ರೆಟಿಕ್ ಸೆಟಪ್, ಜೀವನದ ಕೌಶಲ್ಯಗಳನ್ನು ಬೆಳೆಸ್ಕೊಡ್ಲಿಕ್ಕೆ ದೊಡ್ಡ ಸಹಕಾರಿಯಾಗಿದೆ. ಇದಕ್ಕೆಲ್ಲವನ್ನು ಮಾರ್ಗದರ್ಶನ ಸಲಹೆ ಸೂಚನೆಗಳನ್ನು ಇಟ್ಕೊಳ್ತಕ್ಕಂಥ ನಮ್ಮ ಹಿರಿಯರು ಮತ್ತು ಗೌರವಾನ್ವಿತವಾದಂಥ ಸನ್ಮಾನ್ಯ ಗೋಪಾಲಕೃಷ್ಣ ಸಾಹೇಬರಿಗೆ ಸಲ್ಲಬೇಕು ಅಂತಕ್ಕಂಥ ಮಾತನಾಡಿ ಸಂದರ್ಭದಲ್ಲಿ ಹೇಳಿಕೆ. ಮೇಳ ಸ್ಕೂಲು SDMC ಅಧ್ಯಕ್ಷರು ಹನುಮಂತರಾಯಪ್ಪ ಅಂತ. ಈ ಶಾಲೆಯ ಅಭಿವೃದ್ಧಿ ಆಮೇಲೆ ಇಲ್ಲಿಂದ ವಾತಾವರಣ ಮಕ್ಕಳು ವಿದ್ಯೆ ಅದ್ರ ಬಗ್ಗೆ ನಮಗೆ ಹೇಳೋಕ್ಕೆ ಹೆಮ್ಮೆ ಆಗುತ್ತೆ. ಆದ್ದರಿಂದ ಈ ಶಾಲೆಯ ಮುಖ್ಯ ಉಪಾಧ್ಯಾಯರಾದ ಅನಿಲ್ ಕುಮಾರ್ ಅವರು ಇದು ಈ ಶಾಲೆಗೆ ಹೆಚ್ಚಿನ ಶ್ರಮವನ್ನು ವಹಿಸಿದ್ದಾರೆ ಅಂದು ನಾನು ಎರಡು ಮಾತು. ಕಾರ್ಯಕ್ರಮದ ಬಗ್ಗೆ ಏನು ಅನಿಸಿಕೆ ಹೇಳಿ ಸರ್ ಈ ಕಾರ್ಯಕ್ರಮದ ಬಗ್ಗೆ? ಸರ್ ಈ ದಿನ ಒಂದು ಕಳ್ಳಂಬೆಳ ಶಾಲೆಯಲ್ಲಿ ಒಂದು ಜಿಲ್ಲಾ ಮಟ್ಟದ ಒಂದು ಮೆಟ್ರಿಕ್ ಮೇಳ ಹಾಗೂ ಸಂತೆ ಮೇಳ ಅಂದ್ಕೊಂಡಿದ್ದು ತುಂಬ ಸಂತೋಷದ ವಿಷಯ ಆಗಿದೆ. ಒಂದು ಒಂದು ಮೆಟ್ರಿಕ್ ಮೇಳ ವಿಷಯ ಏನಪ್ಪ ಅಂತಂದರೆ ಮಕ್ಕಳಿಗೆ ಒಂದು ವೈಜ್ಞಾನಿಕ ಮನೋಭಾವನೆ ಬೀಳ್ತಕ್ಕಂಥದ್ದು, ಹಾಗೂ ಗಣಿತದ ಪರಿಕಲ್ಪನೆಯನ್ನು ಎಷ್ಟು ಈಸಿಯಾಗಿ ಅರ್ಥ ಮಾಡಬೇಕಾದಂಥ ಒಂದು
ಸಂದಿಗ್ಧ ಪರಿಸ್ಥಿತಿಯಲ್ಲಿ ಒಂದು ಕಾರ್ಯಕ್ರಮ ಕೂಡ ತುಂಬ ಅರ್ಥಗರ್ಭಿತವಾಗಿದೆ. ಮಕ್ಕಳಿಗೆ ಒಂದು ಆ ಒಂದು ಗಣಿತ ಮೇಳ ನೋಡ್ತಾ ಇದ್ರೆ ನಾವು ಸಹ ಈ ಸರಳ ಉಪಕರಣಗಳ ಮತ್ತು ಸರಳವಾಗಿ ಗಣಿತವನ್ನು ಅಭ್ಯಾಸ ಮಾಡಲಿಕ್ಕೆ ಅನುಕೂಲ ಆಗ್ತಕ್ಕಂಥ ಒಂದು ಉಪಕರಣಗಳು ಬಳಸಿರ್ತಕ್ಕಂಥದ್ದು ತುಂಬ ಹೆಮ್ಮೆಯ ವಿಷಯ. ಮತ್ತು ಈ ಒಂದು ಕಳ್ಳಂಬೆಳ ಹೋಬಳಿ ಅಷ್ಟೇ ಅಲ್ಲದೆ ನಮ್ಮ ಶಿರಾ ತಾಲೂಕಿನ ಬೇರೆ ಬೇರೆ ಶಾಲೆಗಳಿಂದ ನುರಿತ ಗಣಿತ ಶಿಕ್ಷಕರು ಅವರು ತಯಾರಿಸಿದಂಥ ಮಾಡಿದಗಳಲ್ಲಿ ಬಂದಿಲ್ಲಿ ತೋರಿಸಿರೋದ್ರಿಂದ ಏನಾಗುತ್ತೆ, ಬೇರೆ ಶಿಕ್ಷಕರು ಸಹ ಒಂದು ಅನುಕರಣೀಯವಾಗಿದೆ. ಇದು ಅದು ನೋಡಿದ ತಕ್ಷಣ ಪರವಾಗಿಲ್ಲ, ಒಂದು ಗಣಿತದ ಮಾದರಿಗಳನ್ನು ಇಷ್ಟು ಸರಳವಾಗಿ ಮತ್ತು ಸುಂದರವಾಗಿ ತಯಾರಿಸಿ ಮಕ್ಕಳಿಗೆ ಸುಲಭವಾದ ರೀತಿಯಲ್ಲಿ ಗಣಿತವನ್ನು ಕಲಿಸ್ಬೋದು ಅಂತಕ್ಕಂಥ ಪರಿಕಲ್ಪನೆ ಮಾಡಲಿಕ್ಕೆ ಈ ಒಂದು ಕಾರ್ಯಕ್ರಮ ಅತ್ಯಂತ ತುಂಬ ಯಶಸ್ವಿಯಾಗಿ ನಡೆಸಿಕೊಡ್ತಾ ಇದ್ದಾರೆ. ಮತ್ತು ವ್ಯವಹಾರಿಕ ಜ್ಞಾನ ಬೆಳೆಸೋದಕ್ಕೆ ಒಂದು ಅತ್ಯುತ್ತಮವಾದ ಒಂದು ವೇದಿಕೆಯಾಗಿದೆ. ಒಂದು ಇಲ್ಲಿ ತುಂಬ ಚೆನ್ನಾಗಿ ಒಂದು ಸ್ಟಾಲ್ಗಳಾಗಿರ್ಬೋದು ಅಥವಾ ಮೆಟ್ರಿಕ್ ಮೇಳ ಹಾಗೂ ಆಯೋಜನೆ ಮಾಡ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಆಗಮಿಸ್ತಕ್ಕಂಥ ಎಲ್ಲ ಶಿಕ್ಷಕರು ಸಹ ತಮ್ಮ ಮಕ್ಕಳು ಕರ್ಕೊಬಂದು ಕೇವಲ ಮಾಡಿದಷ್ಟು ತೋರಿಸೋ ಅಷ್ಟೇ ಅಲ್ಲದೆ ಒಂದು ಮಕ್ಕಳಿಗೆ ವ್ಯವಹಾರಿಕ ಜ್ಞಾನ ಹೆಚ್ಚು ಮಾಡೋದಕ್ಕೋಸ್ಕರ ಒಂದು ಅಂಗಡಿಗಳನ್ನಿಟ್ಟು ಅಂಗಡಿಯನ್ನು ಹಾಕಬೇಕಾದ್ರೆ ಯಾವ ರೀತಿ ಸಿದ್ಧತೆ ಇರಬೇಕು, ದರಪಟ್ಟಿ ಹಾಕಿದ್ದಾರೆ ಮತ್ತು ದರಪಟ್ಟಿಗೆ ಅನುಕೂಲವಾಗಿ ಏನು ಮಾಡಿದ್ದಾರೆ, ಒಂದು ವ್ಯಾಪಾರ ಮಾಡ್ತಿದ್ದಾರೆ. ವ್ಯಾಪಾರ ಮಾಡಿದಾಗ ಅದರಿಂದ ಲಾಭ ಆಗುತ್ತಾ ನಷ್ಟ ಆಗುತ್ತಾ ಏನು ಅನ್ನೋದ್ರ ಬಗ್ಗೆ ಮಕ್ಕಳಿಗೆ ವ್ಯವಹಾರಿಕವಾಗಿ ಒಂದು ಕಲ್ಪನೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿದೆ. ಒಂದು ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಒಂದು ವ್ಯವಸ್ಥೆ ಮಾಡಿರ್ತಕ್ಕಂಥ ಈ ಒಂದು ಶಾಲೆಯ ಮುಖ್ಯ ಶಿಕ್ಷಕರಾದ ಅನಿಲ್ ಕುಮಾರ್ ಅವರಿಗೂ ಹಾಗೂ ಒಳ್ಳೆಯ ಸಹಕಾರ ಕೊಟ್ಟಿರ್ತಕ್ಕಂಥ ಈ ಒಂದು ಶಾಲೆಯ SDMC ಅಧ್ಯಕ್ಷರಿಗೂ, ಮುಖ್ಯವಾಗಿ ನಮ್ಮ ಶಿರಾ ತಾಲೂಕಿನ BOR ಶ್ರೀ ವಿಜಯಕುಮಾರ್ ಅವರು ಹಾಗೂ DDPI ರವಿಶಂಕರ್ ರೆಡ್ಡಿ ಅವರು ಹಾಗೂ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಎಲ್ಲರಿಗೂ ನಾನು ಉತ್ಪೂರ್ವಕವಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಮತ್ತು ಇಲ್ಲಿ ಆಗಮಿಸ್ತಕ್ಕಂಥ ಎಲ್ಲ ಶಿಕ್ಷಕರಿಗೂ ಒಂದು ಗಣಿತ ಮೇಳದ ಬಗ್ಗೆ ಒಂದು ಒಳ್ಳೆಯ ಭಾವನೆ ನಾವು ಮೂಡಿಸ್ತಕ್ಕಂಥ ಒಂದು ವೇದಿಕೆ ಆಗಿದೆ. ಎಲ್ಲರಿಗೂ ತಿಳಿಸ್ತಾ ನಮ್ಮ ಪುಟ್ಟ ಅನಿಸಿಕೆನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ.